ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು. ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಪ್ರೆಸೆಂಟ್ ಸಿಂಪಲ್ ಆಗೊಂದು ಸವಾಲು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಗುಲ್ಬರ್ಗಾದಿಂದ ಬಂದಿರೋ ಮಹೇಶ್ ಕುಮಾರ್ ಮತ್ತು ಸೌಂದರ್ಯ ಅವರು ಇದ್ದಾರೆ, ಅವ್ರನ್ನ ಆಟ ಆಡ್ಸೋಣ ಬನ್ನಿ. ಸರ್, ಎಲ್ಲಿಂದ ಬಂದಿರೋದು? ಗುಲ್ಬರ್ಗ ಸರ್. ಗುಲ್ಬರ್ಗ, ಏನು ಮಾಡ್ಕೊಂಡಿದ್ದೀರಿ? ಇಲ್ಲೇ ಇಂದ್ರಪ್ರಸ್ಥಾನದಲ್ಲಿ ವರ್ಕ್ ಮಾಡ್ತಿದ್ದೀವಿ ಸರ್. ಇಲ್ಲಿ ವರ್ಕ್ ಮಾಡ್ತಿದ್ದೀರಾ? ಓಕೆ. ನೀವು? ಸೌಂದರ್ಯ ಅಂತ, ನಾವು ಗುಲ್ಬರ್ಗಿಂದ ಬಂದಿದ್ದೀವಿ. ಓಕೆ ಓಕೆ. ಏನು ಸರ್ ಗುಲ್ಬರ್ಗದಲ್ಲಿ ಫೇಮಸ್ಸು? ಜೋಳ ರೊಟ್ಟಿ. ಜೋಳದ ರೊಟ್ಟಿ, ಕಡಕ್ ರೊಟ್ಟಿ. ಕಡಕ್ ರೊಟ್ಟಿ ಫೇಮಸ್. ಓಕೆ. ನೀವು ಸಿನಿಮಾಗಳೆಲ್ಲ ನೋಡ್ತೀರಾ, ಕನ್ನಡ ಸಿನಿಮಾಗಳು ನೋಡ್ತೀರಾ? ಯಾರು ನಿಮ್ಮ ಫೇವರೇಟ್ ಹೀರೋ? ಸುದೀಪ್ ಸರ್. ಸುದೀಪ್ ಸರ್. ಸುದೀಪ್ ಸರ್ ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ? ನಮಗೇನೆಲ್ಲ ಮೂವಿ, ಎಲ್ಲ ಮೂವಿ ಇಷ್ಟ. ಎಲ್ಲ ಮೂವಿ ಇಷ್ಟ, ಬಟ್ ನಲ್ಲ ಜಾಸ್ತಿ. ನಲ್ಲ ತುಂಬ ಜಾಸ್ತಿ ಇಷ್ಟ ಅಂತ ಹೇಳ್ತೀರಿ. ನಿಮಗೆ ಯಾರು ಇಷ್ಟ? ನಮಗೂ ಸೇಮ್, ಸುದೀಪ್. ಸುದೀಪ್ ನೋಡಿ, ಸುದೀಪ್ ಅವರ ಅಭಿಮಾನಿಗಳು ಇಲ್ಲಿದ್ದಾರೆ, ಬನ್ನಿ ಅವ್ರನ್ನ ಆಟ ಆಡಿಸಿ. ಅವ್ರು ಗೆದ್ರೆ ಅವ್ರಿಗೊಂದು ಗಿಫ್ಟ್ ಕೊಡೋಣ. ಎಸ್ ಐ ಟಿ ಮೊಬೈಲ್ ರಿಪೇರ್ ಅಂಡ್ ಸರ್ವಿಸ್ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದಾರೆ, ಅವ್ರು ಕೊಡೋಣ. ಸರ್ ರೆಡಿನಾ? ರೆಡಿ. ಓಕೆ ಸರ್. ಏನಿಲ್ಲ, ನಾವೊಂದು ಪ್ರಶ್ನೆಗಳು ಕೇಳ್ತಾ ಹೋಗ್ತೀವಿ, 5 ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಗೊತ್ತಿದ್ರೆ ಹ್ಯಾಂಡ್ಸ್ ಅಪ್ ಮಾಡಿ. ಇವಾಗ ಸ್ಕೂಲ್ಗಳಲ್ಲೆಲ್ಲ ಮಕ್ಕಳು ಮಿಸ್ 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 ಅಂತಾರಲ್ಲ, ಆ ಥರ ಒಂದು ಹ್ಯಾಂಡ್ಸ್ ಅಪ್ ಮಾಡಿ. ಅವ್ರಿಗೆ ಅವಕಾಶ ಕೊಡ್ತೀವಿ. ಯಾರು ಹೆಚ್ಚಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರೋ ಅವ್ರಿಗೊಂದು ಗಿಫ್ಟ್ ಕೊಡ್ತೀವಿ. ಓಕೆ. ಮೊದಲನೇ ಪ್ರಶ್ನೆ, ಮೊದಲನೇ ಪ್ರಶ್ನೆ ನಿಮಗೂ ಸಹ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಟ ದುನಿಯಾ ವಿಜಯ್ ಅವರ ಮುಂದಿನ ಸಿನಿಮಾ ಯಾವುದು? ಭೀಮಾ ಸರ್. ನೀವು? ಕೈ ಎತ್ತಬೇಕಿತ್ತು, ಹಾಗೆ ಆನ್ಸರ್ ಮಾಡಿದ್ರೆ ಇರಲಿ ಬಿಡಿ. ಭೀಮಾ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ದೃಶ್ಯ ಸಿನಿಮಾದ ನಾಯಕ ನಟ ಯಾರು? ದುನಿಯಾ ವಿಜಯ್. ಇಲ್ಲ, ಕನ್ನಡದ ದೃಶ್ಯ ಸಿನಿಮಾ ನೀವು ನೋಡಿದಿರಲ್ವಾ? ರವಿಚಂದ್ರ ಸರ್. ರವಿಚಂದ್ರ. ಕೈ ಎತ್ತಬೇಕು, ಆಮೇಲೆ ಆನ್ಸರ್ ಹೇಳಬೇಕು. ಕೈ ಎತ್ತ ಆನ್ಸರ್ ಮಾಡ್ತೀರಿ, ಇರಲಿ. ನಿಮ್ಗೆ ಗೊತ್ತಿದೆಯಾ? ನೋಡಿಲ್ವಾ? ನೋಡಿದ್ದೀರಾ? ನೋಡಿದ್ದೀವಿ ಸರ್. ಓಕೆ, ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಟ ಹಾಗೂ ನಿರ್ದೇಶಕ ಉಪೇಂದ್ರರವರ ಸಿನಿಮಾದ ಗುರು ಯಾರು? ಈಗ ಉಪೇಂದ್ರ ಇದಾರಲ್ವಾ, ಅವರ ಸಿನಿಮಾ ಗುರು ಯಾರು? ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ನೋಡಿರ್ತೀರಿ, ತುಂಬ ಕಾಮಿಡಿ ಸಿನಿಮಾಗಳನ್ನೆಲ್ಲ ಡೈರೆಕ್ಟ್ ಮಾಡಿದ್ದಾರೆ ಅವರು. ಉಪೇಂದ್ರ ಅವರ ನಿರ್ದೇಶನದಲ್ಲೇ ಉಷ್ ಚಲನಚಿತ್ರದಲ್ಲಿ ಡೈರೆಕ್ಟರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯೋಚನೆ ಮಾಡಿ, ಯೋಚನೆ ಮಾಡಿ. ಅವ್ರದ್ದೊಂದು ಫೇಮಸ್ ಡೈಲಾಗ್ ಕೂಡ ಇದೆ, ಮಂಗಳೂರು ಮಂಜುನಾಥ ಅಂಥೇಳಿ. ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ಅವ್ರು ಯಾರು ಅಲ್ಲ, ಕಾಶಿನಾಥ್ರವರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದಂತೂ ತುಂಬ ಈಸಿಯಾದ ಕ್ವಶನ್ನು, ಅರ್ಥ ಮಾಡ್ಕೊಳ್ಳಿ. ಜೋಗಿ ಸಿನಿಮಾದಲ್ಲಿ ಶಿವಣ್ಣನ ತಾಯಿ ಪಾತ್ರದಲ್ಲಿ ಅಭಿನಯಿಸಿದ ಅರುಂಧತಿ ನಾಗ್ರ ಪತಿಯ ಹೆಸರೇನು? ನಿಮ್ಗೆ ಗೊತ್ತಾ? ಯಾರು? ಭಾಗ್ಯಮ್ಮ. ಭಾಗ್ಯಮ್ಮ. ಇಲ್ಲ, ನೀವು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಅವರಿಗೆ ತಾಯಿ ಪಾತ್ರದಲ್ಲಿ ಅಭಿನಯ ಮಾಡಿದಾರಲ್ವಾ ಅರುಂಧತಿ ನಾಗು, ಅವರ ಪತಿ ಅಂದರೆ ಗಂಡ, ಗಂಡ ಅವ್ರು ಯಾರು? ಅವ್ರನ್ನಂತೂ ಕನ್ನಡಿಗರಾಗಲಿ ಕನ್ನಡ ಚಿತ್ರರಂಗ ಆಗಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದುರದೃಷ್ಟ, ಅವರು ಇವಾಗ ನಮ್ಮ ಜೊತೆ ಇಲ್ಲ. ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರಿಯಾದ ಉತ್ತರ. ನೋಡಿ, ಎಷ್ಟೆಲ್ಲ ಕ್ಲೂ ಕೊಡ್ಬೇಕು ನೋಡಿ. ಇರಲಿ, ಲಾಸ್ಟ್ ಕ್ವಶನ್ನು, ಇದಕ್ಕೆ ನೀವು ಆನ್ಸರ್ ಖಂಡಿತ ಹೇಳ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಟಿ ರಾಧಿಕಾ ಪಂಡಿತ್ ರವರ ಪತಿ ಹೆಸರೇನು? ಎಸ್ ಸರ್. ನೋಡಿ, ಹೈಸ್ಕೂಲಲ್ಲಿ ಕ್ವಶನ್ ಎಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿರುತ್ತೆ, ಆನ್ಸರ್ ಗೊತ್ತಿರುತ್ತಲ್ಲ, ಆ ಥರ ಹೇಳ್ತಿದ್ದಾರೆ. ಆದರೂ ತುಂಬ ಖುಷಿಯಾಯಿತು. 5 ಪ್ರಶ್ನೆಗಳಿಗೆ ಮಹೇಶ್ ಅವರು 4 ಉತ್ತರ ಕೊಟ್ಟಿದ್ದಾರೆ. ಅವ್ರ ಹಸ್ಬೆಂಡೇ ಎಲ್ಲ ಉತ್ತರ ಹೇಳಿ ಹೇಳಿ ಅಂತ ಅವ್ರು ಮೌನಿ ಆಗಿದ್ದಾರೆ. ಇರಲಿ, ಅವ್ರಿಗೊಂದು ನಮ್ಮ ಕ್ಲಾಪ್ ಇನ್ ಕನ್ನಡ ಕಡೆಯಿಂದ ಒಂದು ಉಡುಗೊರೆಯನ್ನು ಕೊಡೋಣ. ನಾವು ಕೇಳಿದ 5 ಪ್ರಶ್ನೆಗಳಲ್ಲಿ 4 ಸರಿ ಉತ್ತರ ನೀಡಿದ್ದಾರೆ ನಮ್ಮ ಮಹೇಶ್ ಅವರು. ಅವರಿಗೆ ಈ SIT ಮೊಬೈಲ್ ರಿಪೇರ್ ಆ್ಯಂಡ್ ಸರ್ವಿಸಿಂಗ್ ಅಕಾಡೆಮಿ, ಇವರು ನಿಮಗೆ ನೀವು 3 ಒಂದು ಮೊಬೈಲ್ ಸ್ಟೋರ್ ಓಪನ್ ಮಾಡಬೇಕು, ಅಲ್ಲಿ ಮೊಬೈಲ್ಗಳನ್ನ ರಿಪೇರ್ ಮಾಡಿ ಸರ್ವಿಸ್ ಕೊಡಬೇಕು ಅಂತ ಏನಾದ್ರೂ ಆಸೆ ಇದ್ದರೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ನಿಮಗೆ ಮೊಬೈಲ್ ಹೇಗೆ ರಿಪೇರ್ ಮಾಡೋದು ಮತ್ತು ಸರ್ವಿಸ್ ಮಾಡೋದು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾರೆ, ಮತ್ತು ಮೊಬೈಲ್ ಅಂಗಡಿಯನ್ನು ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ.
ಅವರು ಕೊಟ್ಟಿರುವಂಥ ಈ ಚಿಕ್ಕ ಉಡುಗೊರೆ ನಮ್ಮ ಮಹೇಶ್ರವರಿಗೆ. ಐದು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೂ ಉತ್ತರ ಕೊಡದೆ ಎಲ್ಲ ಅವ್ರ ಪತಿನೇ ಹೇಳಲಿ ಅಂತ ಅವರಿಗೆ ಸಹಕಾರ ಕೊಟ್ಟಂಥ ಸೌಂದರ್ಯರವರಿಗೆ ಈ ಮೈ ಡ್ರೀಮ್ ಗಾರ್ಡನ್ ಅವರ ಕಡೆಯಿಂದ ಒಂದು ಕಿರುಕಾಣಿಕೆ ತೋಳಿ. ಮಹೇಶ್ವರೇ, ಇವಾಗ ಆಟ ಆಡಿದ್ರಿ, ನಮ್ಮ ಕ್ಲಾಪಿನ್ ಕನ್ನಡದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ಹೇಳಿ. ತುಂಬ ಚೆನ್ನಾಗಿ ಅನಿಸುತ್ತೋ, ಒಳ್ಳೆ ಕೃಷ್ಣಗಳು ಕೃಷ್ಣ ಕಳೆದ್ರು ಸರ್, ನಾವು ಖುಷಿಯಿಂದ ಆನ್ಸರ್ ಮಾಡಿದ್ದಕ್ಕೆ ಅವರಿಂದ ಧನ್ಯವಾದ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರು, ಆದರೆ ಈಗ ಮಾತಾಡಿ ಅಂದರೆ ಮಾತೇ ಬರ್ತಿಲ್ಲ. ಓಕೆ, ಖುಷಿಯಾಗಿರ್ಬೇಕೇನೋ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ.